ಅಲ್ಲಿಗೆ ನಾನು ಹೋದಾಗ ಅಪ್ಪಯ್ಯ ಆಶಿಸಿದ ಹೆಣ್ಣು ನನಗೆ ಕಾಣ ಸಿಕ್ಕಿದೆ. ಯೋಜನಗಂಧಿ ಎಂಬಂತಹ ಹೆಸರಂತೆ ಆ ಕಾಲಕ್ಕೆ, ಮೊದಲು ಮತ್ಸ್ಯಗಂಧಿ ಎಂಬ ಹೆಸರಿತ್ತಂತೆ, ಆಮೇಲೆ ಸತ್ಯವತಿ ಎಂಬಂತಹ ಹೆಸರನ್ನು ಪಡೆದವಳು. ನಮ್ಮ ಅಪ್ಪ ನಿನ್ನನ್ನು ಆಶಿಸಿದ್ದನಂತೆ, ವಿವಾಹದ ಬಗ್ಗೆ ಅಭಿಪ್ರಾಯ ಅಂತಲೇ ಕೇಳುವಾಗ ವಾಕ್ಯವನ್ನು ಪೂರ್ತಿ ಮಾಡಲಿಕ್ಕೆ ಬಿಡಲಿಲ್ಲ ಅವರು. ವಿವಾಹದ ಬಗ್ಗೆ ಏನಿದ್ರು ನಮ್ಮ ಅಪ್ಪನಲ್ಲಿ ಕೇಳಿ ಅಷ್ಟೇ ಹೇಳಿದ್ವಿ. ನೇರವಾಗಿ ಅವಳ ತಂದೆಯಾದಂಥ ಕಂದರನಲ್ಲಿ ಹೋಗಿ, ನಮ್ಮ ಅಪ್ಪಯ್ಯ ನಿನ್ನ ಮಗಳಲ್ಲಿ ಆಶೆಯನ್ನು ಹೊಂದಿದ್ದಾರೆ, ಚಕ್ರವರ್ತಿಗಳು ನೀನು ಮನವೊಪ್ಪಿ ಮಗಳನ್ನು ವಿವಾಹಕ್ಕೆ ಕೊಡು ಎಂಬುದಾಗಿ ಕೇಳಿದಾಗ ಆಗುವುದಿಲ್ಲ ಎಂಬುದಾಗಿ ಹೇಳಿದ. ಯಾಕೆ ಅಂದರೆ ಹಿರಿಯ ಮಗನಾಗ ನೀನಿರುವಾಗ ನಾಳೆ ನನ್ನ ಮಗಳಲ್ಲಿ ಹುಟ್ಟುವಂತಹ ಮಕ್ಕಳಿಗೆ ಪಟ್ಟದ ಅಧಿಕಾರ ಸಿಕ್ಕುವುದಿಲ್ಲ, ಅಧಿಕಾರ ನನಗೆ ಹೋಗ್ತದೆ. ನನ್ನ ಮಗಳ ಮಕ್ಕಳಿಗೆ ಅಧಿಕಾರ ಸಿಕ್ಕಬೇಕು ಎಂಬಂತ ಆಸೆ ಇಟ್ಟುಕೊಳ್ಳಿಕ್ಕೆ ಹೆಣ್ಣನ್ನು ಪಡೆದ ತಂದೆಯಾಗಿ ನನಗೆ ಅಧಿಕಾರ ಇಲ್ಲವೋ? ತಂದೆ ಒಬ್ಬ ಕೇಳಿದರೆ ತಪ್ಪಲ್ವಲ್ಲ? ಯಾವನೇ ತಂದೆ ತನ್ನ ಮಗಳ ಭಾಗ್ಯವನ್ನು ಮತ್ತು ಹೆಚ್ಚಿಸಬೇಕು ಅಂತಲೇ ಆಶಿಸುವುದು ಹೇಳಿದೆ. ಅದಕ್ಕೆ ಯಾಕೆ ತಲೆ ಬಿಸಿ ಮಾಡಿದೆ? ನಾನು ಪಟ್ಟವನ್ನೇ ಇರುವುದಿಲ್ಲ ಎಂಬ ಮಾತನ್ನು ಕೊಟ್ಟೆ. ಅಲ್ಲಿಗೂ ಕಂದರ ತೃಪ್ತನಾಗಲಿಲ್ಲ. ನೀನು ಪಟ್ಟವನ್ನೇ ಇರುವುದಿಲ್ಲ, ಹೌದು, ನಾಳೆ ನೀನು ವಿವಾಹವಾಗಿ ನಿನಗೆ ಮಕ್ಕಳು ಹುಟ್ಟಿದರೆ ಹಿರಿಯ ಅಧಿಕಾರಿ ಅಧಿಕಾರವನ್ನು ತ್ಯಜಿಸಿದರೂ ಕೂಡ ಅವನ ಮಕ್ಕಳಿಗೆ ಪಟ್ಟದ ಅಧಿಕಾರ ಬರ್ತದೆ. ಆಗ ನನ್ನ ಮಗಳ ಮಕ್ಕಳು ಪಟ್ಟದ ಅಧಿಕಾರವನ್ನು ನಿನ್ನ ಮಕ್ಕಳಿಗೆ ಕೊಡಬೇಕಾಗ್ತದೆ, ನಿನ್ನ ಮಕ್ಕಳಿಗೆ ಬರುವುದಿಲ್ಲವೋ ಅಧಿಕಾರ ಎಂಬ ಪ್ರಶ್ನೆಯನ್ನಿಟ್ಟಾಗ ನಾನು ಹೇಳಿದೆ, ಇಂದಿನಿಂದ ನಾನು ಮರಣ ಪರ್ಯಂತರವೂ ನಾನು ಬ್ರಹ್ಮಚಾರಿಯಾಗಿಯೇ ಉಳಿಯುತ್ತೇನೆ, ಇದರಿಂದಾಗಿ ಪಿತೃಋಣ ಉಳಿದರೂ ಕೂಡ ಸ್ವರ್ಗದಲ್ಲಿ ನನ್ನ ಸ್ಥಾನ ತಪ್ಪದೇ ಇರಲಿ, ಇದಕ್ಕೆ ಅಷ್ಟದಿಕ್ಪಾಲಕರು ಸಾಕಿ ಎಂಬುದಾಗಿ ನಾನು ಪ್ರತಿಜ್ಞೆಯನ್ನು ಮಾಡಿದೆ. ಆಚಾರ್ಯರೇ, ಕಂದರದ ಬಗ್ಗೆ ನಾನು ಯೋಚಿಸುವುದು, ಅಂತಹ ದೂರದರ್ಶಿತ್ವವನ್ನುಳ್ಳಂತಹ ತಂದೆ, ಅಂತಹ ತಂದೆಯನ್ನು ಪಡೆದ ಹೆಣ್ಮಕ್ಕಳೇ ನಿಜವಾಗಿ ಭಾಗ್ಯವಂತರು ಅಂತ ತಿಳ್ಕೊಳ್ಳೋಣ. ಚಕ್ರವರ್ತಿಗಳು ಅಷ್ಟೆಲ್ಲ ತಲೆ ಬಗ್ಗಿಸಿ ಮಾತನಾಡಬೇಕಿತ್ತು? ಕೊಡುವುದಿಲ್ಲ, ಏನು ಎಳ್ಕೊಂಡು ಬರಬಹುದಿತ್ತು. ಅಷ್ಟರ ಮಟ್ಟಿನ ಅಧಿಕಾರ ಮತ್ತು ಆ ರೀತಿಯ ವಿವಾಹ ಚಕ್ರಾಧಿಪತ್ಯಕ್ಕೆ ಏನು ಅನ್ಯಾಯ ಎಂಬಂಥದ್ದು ಆಗ್ತಿರಲಿಲ್ಲ. ಆದರೆ ಹೆಣ್ಣಿನ ಮನಸ್ಸು, ಹೆಣ್ಣ ಹೆತ್ತವರ ಮನಸ್ಸು ಇದನ್ನು ಗೌರವಿಸುವಂತಹ ಚಂದ್ರಕುಲ ನಮ್ಮದಾದ ಕಾರಣ ಆ ರೀತಿಯ ಪ್ರತಿಜ್ಞೆ ಮಾಡಿ ದೇವವ್ರತ ಎಂಬಂತಹ ಹೆಸರನ್ನು ಕಳೆದುಕೊಂಡು, ಅಥವಾ ಅದು ಪೂರ್ವಾಶ್ರಮದ ಹೆಸರು ಎಂಬಲ್ಲಿಗೆ ಅದನ್ನು ತಳ್ಳಿ ಈಗ ಭೀಷ್ಮ ಎಂಬುದಾಗಿ ನಾನು ಹೇಳಿದವನು. ಹಾಗಾಗಿ ನಮ್ಮ ಅಪ್ಪನ ಆಶಯವನ್ನು ಪೂರ್ಣಗೊಳಿಸುವುದಕ್ಕಾಗಿ ಅಥವಾ ಸುಲಭ ಭಾಷೆಯಲ್ಲಿ ಹೇಳುವುದಿದ್ದರೆ, ಈಗ ನನ್ನ ತಾಯಿ ಸತ್ಯವತಿ ದೇವಿಯ ವ್ಯಾವಹಾರಿಕ ಪ್ರಪಂಚದಲ್ಲಿ ಗಂಗಾ ಸೂನುವೆ ನಾನು ಹೌದಾಗಿದ್ದು, ಅಪ್ಪನಿಗೂ ಅಮ್ಮನಿಗೂ ಮದುವೆ ಮಾಡಿಸಿದ ಮಗನಾಗಿ ನನಗೆ ಇನ್ನೂ ವಿವಾಹವಾಗುವಂತಹ ಯಾವುದೇ ಅರ್ಹತೆ ಇಲ್ಲ, ಸಾಧ್ಯತೆಯೂ ಇಲ್ಲ. ಆದ್ದರಿಂದ ನಾನು ವಿವಾಹಕ್ಕೆ ಒಳಗಾಗುವವನಲ್ಲ ಮತ್ತು ಪಟ್ಟವನ್ನು ಏರುವವನಲ್ಲ. ಪಟ್ಟ ಏರಿಕೊಂಡು ನನ್ನ ತಮ್ಮನಿದ್ದಾನೆ, ಅವ ಸಕಲ ಯೋಗ್ಯ, ಹಾಗಾಗಿ ನನ್ನ ತಮ್ಮನನ್ನು ವಿವಾಹವಾಗುವಂತ ಹೇಳಿದ್ದೇನೆ ಹೊರತು ನಾನು ಈ ಜೀವನ ಪರ್ಯಂತ ವಿವಾಹವಾಗಲಾಗಿ. ಆಚಾರ್ಯರೇ, ನಮ್ಮ ಪ್ರಕರಣವನ್ನು ಮತ್ತೆ ನಾನು ಮೆಲುಕು ಹಾಕಿದಾಗ ನನಗೊಂದು ಸ್ಪಷ್ಟವಾಗಿ ಕಾಣುವುದು, ಏನೆಲ್ಲ ತಾನು ತಿಳ್ಕೊಂಡಿದ್ದೇನೋ, ಏನೆಲ್ಲ ತನಗೆ ಗೊತ್ತಿದೆಯೋ ಅದನ್ನೇ ಉಳಿದವರು ಯೋಚನೆ ಮಾಡಬೇಕು ಅಂತ ನೀವು ವ್ಯವಹಾರ ಮಾಡಿದ ಹಾಗುಂಟು. ಅಲ್ಲ, ಆಗಿಲ್ಲ ಆಗಿಲ್ಲ, ನೀವಾಗಿ ಪ್ರವೇಶ ಮಾಡಿದಿರಿ, ಅಲ್ಲ ನನ್ನೆಲ್ಲ ಸೋರಿಸಿದ್ರೆ ಹತ್ತಿ ರಥಕ್ಕೆ ಹೇಳಿದಿರಿ, ನಮ್ಮ ಅಪ್ಪ ಏನು ಹೇಳಿದ್ರು ಅವರಲ್ಲಿಯೂ ಕಣ್ಣು ದೊಡ್ಡದು ಮಾಡಿಯೇ ನೀವು ಮಾತಾಡಿದ್ದೀರಿ, ಇಷ್ಟನ್ನು ಗಮನಿಸಿದ್ದೇನೆ. ಕನ್ನೆಯರ ಕೈಪಿಡಿ ದೆನ್ನಯ್ಯ ಕುಲವನ್ನು ಉದ್ಧರಿಪುವುದು ಅಂತೇಳಿ ಹೇಳಿದಾಗ ಒಮ್ಮೆ ಕಣ್ಣು ಕೆಂಪು ಮಾಡಿದೆ. ಮುಂದೆ ತಮ್ಮಯ್ಯ ಚಿತ್ತ ಅಲ್ಲಿಗೆ ಸ್ವರ ತಗ್ಗಿತವನು. ನಾನು ಏನನ್ನು ತಿಳಿದೋ ಅದು ಉಳಿದವರಿಗೂ ಗೊತ್ತಿದೆ ಅಂತ ನೀವು ಭಾವಿಸಿದ್ದೆ ಅಷ್ಟು ಸರಿಯಲ್ಲ ಅಂತ ನನಗನ್ನಿಸ್ತದೆ. ಯಾಕೆ ವಿವಾಹ ಮಂಟಪದಲ್ಲಿ ಮದುವೆಗೆ ಸಿದ್ಧರಾಗಿ ಕೂತಂತಹ ನಾವು ಎಲ್ಲರನ್ನೂ ಗೆದ್ದಂತಹ ವಿಕ್ರಮಿ ನಮ್ಮನ್ನು ಮದುವೆ ಆಗುವುದಕ್ಕಿದ್ದಾನೆ ಎಂಬಂತಹ ಕಲ್ಪನೆಯಲ್ಲಿರುವಾಗ ಬ್ರಹ್ಮಚಾರಿ ಅಂತ ಹೇಳಿಕೊಳ್ಳುವಂತಹ ತಾವು ಅಥವಾ ಮುಂದೆ ವಿವಾಹ ಆಗುವುದಿಲ್ಲ ಎನ್ನುವಂತಹ ತಾವು, ಇವನು ಯಾಕೆ ಬಂದನ ಪೈಲಿಗೆ ಅಂತ ನನ್ನಂತ ಹೆಣ್ಣು ಯೋಚಿಸಿದ್ರೆ ತಪ್ಪಲ್ವಲ್ಲ? ಅದೇ ಕಷ್ಟ ಆಗುದು. ನಾವು ನಮ್ಮ ಮಟ್ಟದಲ್ಲಿ ಮಾತನಾಡುವಾಗ ಇದು ಎಲ್ಲರಿಗೂ ಅರ್ಥ ಆಗ್ತದೆ ಅಂತ ನಾವು ತಿಳ್ಕೊಳ್ಳುವುದು, ಇನ್ನು ಕೆಲವರು ತಮ್ಮ ಮಟ್ಟದಲ್ಲಿ ಯೋಚಿಸುವಾಗ ಇದೆಲ್ಲರಿಗೂ ತಿಳಿಯುತ್ತದಲ್ವ ಅಂತಲೇ ಅವರು ತಿಳ್ಕೊಳ್ಳುವುದು.
ನಾನು ಹೇಳಿದೆ ಈ ಕನ್ಯೆಯರನ್ನು ಅಪಹರಿಸಿ, ಅರ್ಥಾತ್ ವಿವಾಹಕ್ಕೆ ಅಲ್ಲ, ಇದು ಅವರಿಗೆ ಅರ್ಥ ಆಗ್ತದೆ, ಬಾಯ್ಬಿಟ್ಟು ವಿವರಿಸಲಿಲ್ಲ ನಾನು. ಎನ್ನಯ ಪುರ ಕೊಯ್ಬೇಕು ನಾನು ಹೇಳಿದ್ದು, ವಿವಾಹವಾಗೋದಿದ್ರೆ ಅಲ್ಲೇ ಮಂಟಪ ಇತ್ತು, ಪುರೋಹಿತರಿದ್ದು ಅಲ್ಲೇ ವಿವಾಹವಾಗಬಹುದಾಗಿತ್ತು. ಹಾಗಾಗಿ ಜನ ತಿಳ್ಕೊಳ್ತಾರೆ ಭೀಷ್ಮ ತನಗಾಗಿ ಅಲ್ಲ, ತನ್ನ ಅಭ್ಯರ್ಥಿತನವನ್ನು ತೊರೆದು ಮೀರಿ ಪಟ್ಟಣಕ್ಕೆ ತಕ್ಕೊಂಡು ಹೋಗ್ತಾನೆ, ಬೇರೆ ಏನೋ ವ್ಯವಸ್ಥೆ ಮಾಡ್ತಾನೆ. ಅದು ಬಾಯ್ಬಿಟ್ಟು ಹೇಳಲಿಲ್ಲ. ಹೌದು, ಅನ್ಯಥಾ ಭಾವಿಸದಿದ್ರೆ. ಹಾ ಅಲ್ಲ, ನೀವು ತಪ್ಪಿದ್ದೀರಿ ಅಂತಲ್ಲ, ನಮ್ಮ ದೌರ್ಭಾಗ್ಯ ಅಂತ ಹೇಳೋದು ನಾನು. ಹಾ, ಈಗ ಇಲ್ಲಿ ನಮ್ಮ ಮುಂದೆ ಏನು ಮಾತುಗಳನ್ನು ನೀವು ಹೇಳಿದ್ದೀರೋ, ಹಾ, ಅದೇ ಮಾತನ್ನು ನೀವು ಅಲ್ಲಿ ಹೇಳ್ತಾ ಇದ್ದಿದ್ರೆ, ಹಾ, ನಮ್ಮ ತಮ್ಮನಿಗಾಗಿ ನಾವು ಕನ್ಯೆಯರನ್ನು ಕರ್ಕೊಂಡು ಹೋಗ್ತಾ ಇದ್ದೇವೆ ಅಂತ ತಮ್ಮ ಬಾಯಿಯಿಂದ ಬರ್ತಾ ಇದ್ದಿದ್ರೆ ಆ ವಿಧಿಯ ನಡೆಯ ಬೇರೆ ಆಗಿಬಿಡ್ತಿತ್ತು ಏನು ಅಂತ ನನಗೆ ಅನ್ನಿಸ್ತದೆ. ವಿಧಿ ಸೂಚಿಸುವ ನಡೆ ಬೇರೆ ಇರ್ತಿತ್ತು. ಹಾಗಾದರೆ ವಿಧಿಯ ನಡೆಯನ್ನು ನನ್ನ ಸೂಚನೆಗೆ ತರುವಂತ ಅವಕಾಶ ಇತ್ತು, ಕಳ್ಕೊಂಡೆ ಅನ್ನೋದು ಬಾಲಿಶವಾದ. ಬಹುಶಃ ವಿಧಿಯೇ ನನ್ನಿಂದ ಹೇಳಿಸಲಿಲ್ಲ. ತಪ್ಪಲ್ಲ, ಚಕ್ರವರ್ತಿ ಮನೆತನ. ಹಾ, ಬಹುಶಃ ನಿಮ್ಮಪ್ಪ ನಿಮಗೆ ವರ ಕೊಟ್ಟದೆ ಅದಕ್ಕೆ ಇರಬಹುದು. ಇವರನ್ನೆಲ್ಲ ದೊಡ್ಡದು ಮಾಡಬೇಕಾದ ಹೊಣೆಗಾರಿಕೆ ನಿನಗೆ ಅಂತ, ಉಳಿದ ಮಕ್ಕಳಿಗೆ ಇಲ್ಲದಿದ್ರೆ ಅವತ್ತೆ ನಿಮಗೆ ಭದ್ರಿಕಾಶ್ರಮಕ್ಕೆ ಕಳಿಸ್ತಿದ್ರು ಏನಲ್ಲ, ನೀವೇ ಹೋಗ್ತಿದ್ರು ಅಂತೂ ಹೇಳೇ ಭಯವನು. ರಾಜಮಾತೆ ಸ್ಥಾನಮಾನ ಇರುವುದಪ್ಪ, ಆದ್ರೂ ನನ್ನಾಗಿ ಒಬ್ರು ಹೆಂಗಸಲ್ಲ, ಹಾಗಾಗಿ ಒಟ್ಟು ಅಧಿಪತ್ಯ ಅಂತ ಏನಿದೆ ಅದು ತಮ್ಮ ಕೈಯಲ್ಲಿರುವಾಗ ನಾನು ಇಟ್ಟದ್ದು ನಾನು ಬಿಟ್ಟದ್ದು, ನಾನು ಆಡಿದ್ದು ನಾನು ಬಿಟ್ಟದ್ದು ಎನ್ನುವಂತಹ ವ್ಯವಹಾರ ಮಾಡಿ 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 ನನಗೆ ಅನ್ನಿಸೋದು ಸರಿ ಅಭ್ಯಾಸ ಆದ ಕಾರಣ ಹೇಳಿ ಕೂತ್ಕೊಳ್ಳಿ ಹತ್ತಿ ಹೋಗುವ ಬನ್ನಿ ಅಮ್ಮ ಅನ್ನುವ ತಮ್ಮ ಎಲ್ಲಾ ಆಜ್ಞೆಗಳನ್ನು ತಲೆ ಬಗ್ಗಿಸಿ ಒಪ್ಪಿಕೊಳ್ಳುವರು, ಯಾಕೆಂದ್ರೆ ನಿಮ್ಮಿಂದ ಹೆಚ್ಚು ಶಕ್ತಿವಂತರಲ್ಲಿ ಯಾರು ಇರಲಿಲ್ಲ. ಇರಲಿಲ್ಲ. ಅಂತಹವರೆಲ್ಲ ಆಯುಧ ಕೆಳಗೆ ಹಾಕಿ ದಿಗ್ಭ್ರಾಂತಿಗೆ ಒಳಗಾದಾಗ ಹೆಣ್ಣುಗಳಾದ ನಾವು ಮೂರು ಮಂದಿ ಬೇರೆ ಏನು ಮಾಡುವುದಕ್ಕೆ ಸಾಧ್ಯ ಇತ್ತು? ಏರಿ ರಥವನ್ನು, ಬೇರೆ ವಿಧಿ ಇಲ್ಲ ನಮಗೆ, ಮಾಡುವುದೇನು ಇರದೆ ಬಂದೆವು, ಇಷ್ಟೆಲ್ಲ ಆಯ್ತು. ಈಗ ತಾವು ಸ್ಪಷ್ಟವಾಗಿ ಹೇಳಿದ್ರು ನಿನ್ನ ಸಂಶಯಕ್ಕೆ ನಿಜವಾದ ನನ್ನ ಹೃದಯಾಂತರ್ಗತವಾಗಿದ್ದ ಅಭಿಪ್ರಾಯವನ್ನು ಹೇಳ್ತೇನೆ. ಸ್ವಲ್ಪ ಮಟ್ಟಿಗೆ ನಿಮ್ಮನ್ನು ಹೆದರಿಸಿ ತರುವುದರಲ್ಲಿ ನಾನು ಸಂತೋಷವನ್ನು ಹೊಂದಿದ್ದೆ. ಭೀಷ್ಮ ಯಾವ ಕುಂಟನಿಗೆ ನಮ್ಮನ್ನು ಮದುವೆ ಮಾಡಿಕೊಡ್ತಾನ, ಭೀಷ್ಮ ಯಾವ ಕುರುಡನಿಗೆ ನಮ್ಮನ್ನು ಮದುವೆ ಮಾಡಿಕೊಡ್ತಾನ ಎಂಬ ಹೆದರಿಕೆಯಲ್ಲಿ ಇರುವಂತಹ ನಿಮಗೆ ಚಂದ್ರವಂಶದ ಚಕ್ರಾಧಿಪತಿಯೊಂದಿಗೆ ವಿವಾಹವನ್ನು ವ್ಯವಸ್ಥೆ ಮಾಡ್ತಾನೆ ಎಂಬುದಾಗಿದ್ದಾಗ ಅಷ್ಟು ಮಾನಸಿಕವಾಗಿ ದುರ್ಬಲ ಸ್ಥಿತಿಯಲ್ಲಿದ್ದವರು ಸಂತೋಷದ ಉನ್ಮಾದಕ್ಕೆ ಮುಟ್ಟುವುದನ್ನು ಕಾಣಬೇಕು ಎಂಬಂತಹ ಅಭಿಪ್ರಾಯ ನನಗಿತ್ತು. ಬಹುಶಃ ಈ ಆಡದೆ ಮಾಡುವುದು ರೂಢಿಯಲ್ಲಿ ಉತ್ತಮ ಅಲ್ಲ, ಆಡಿಯೇ ಮಾಡಿದ್ರೆ ಉತ್ತಮ. ಈ ಪ್ರಕರಣದಲ್ಲಿ ಮಾಡಿದಿದ್ದರೆ ಪ್ರಕರಣ ಈಗ ಇಲ್ಲಿವರೆಗೆ ಬರ್ತಿರ್ಲಿಲ್ಲ. ಹೇಳು ನಾನು ಯಾಕೆ ಹೇಳ್ತಾ ಇದ್ದೇನೆ, ನೀವು ಯೋಚಿಸಿದಷ್ಟೇ ಅಲ್ಲ ಹೆಣ್ಮಕ್ಕಳ ಮನಸ್ಸು. ಹಾಗಿದ್ದಿದ್ರೆ ಭರತಕಂಡದ ಎಲ್ಲಾ ಸ್ತ್ರೀಯರು ಕೂಡ ಚಕ್ರವರ್ತಿಯನ್ನೇ ಮದುವೆ ಆಗಬೇಕನ್ನೋ ಆಸೆ ವ್ಯಕ್ತಪಡಿಸ್ತಾ ಇದ್ರು, ಯೋಚನೆ ಮಾಡ್ತಾ ಇದ್ರು. ಆಗಿಲ್ಲ, ನೀವೇನೋ ಚಕ್ರವರ್ತಿ ದೊಡ್ಡ ಪೀಠ, ಯಾರು ಹೇಳಿದ್ರು ಬಂದು ಒಪ್ಪಿಕೊಳ್ತಾರೆ ಮದುವೆ ಆಗ್ತಾರೆ ಎನ್ನುವಂತ ಯೋಚನೆ ನೀವು ಮಾಡಿದ್ರೆ ತಪ್ಪಲ್ಲ. ಎಲ್ಲಾ ಹೆಣ್ಣುಗಳು ಅದನ್ನು ಬಯಸುತ್ತಾರೆ ಅಂತ ನಾವು ತಿಳ್ಕೊಳ್ಬಾರ್ದು. ಅಲ್ಲ, ಹೆಣ್ಣಿಗೆ ತನ್ನದೇ ಆದಂತ ಒಂದು ಮನಸ್ಸಿದೆ, ತನ್ನದೇ ಆದಂತ ಆಯ್ಕೆಗಳಿದೆ. ಒಬ್ಬನು ಸುಂದರನಾಗಿ ಒಬ್ಬಾಕೆ ಕಂಡ್ರೆ ಇನ್ನೊಬ್ಬನಿಗೆ ಕಾಣಬೇಕಾಗಿಲ್ಲ, ಅದೇನಿಲ್ಲ. ಅಥವಾ ಸೌಂದರ್ಯವನ್ನೇ ಅಪೇಕ್ಷಿಸಿ ಹೆಣ್ಣೊಬ್ಬಳು ಹೋಗಬೇಕು ಅಂತೂ ಇಲ್ಲ. ಶಾಸ್ತ್ರ ಇರಬಹುದು, ಕನ್ಯಾ ರೂಪವತಿಯನ್ನೇ ಮದುವೆ ಆಗುವುದು ಅದೇನು ಸಿದ್ಧಾಂತ ಅಲ್ಲ. ದೇವ ಭಾಷೆಯಲ್ಲಿ ಹೇಳಿದ್ದೆಲ್ಲವೂ ಎಲ್ಲರೂ ಒಪ್ಪಿಕೊಳ್ಳಬೇಕಾದ್ದು ಅಲ್ಲ, ಒಪ್ಪಿಕೊಳ್ಳಬೇಕಾದ್ದು ಅಲ್ಲ. ಹಾಗಾಗಿ ಇಷ್ಟೆಲ್ಲ ವಿಚಾರ ವಿನಿಮಯ ನಮ್ಮಲ್ಲಿ ಆದ ಮೇಲೆ ನನ್ನ ಅಂತರ್ಗತವಾದಂತಹ, ಯಾರಿಗೂ ಗೊತ್ತಾಗದೆ ನನ್ನ ಹೃದಯದ ಪೆಟ್ಟಿಗೆಯೊಳಗೆ ಬಂಧಿಸಿ ಇಟ್ಟಂತಹ ಒಂದು ವಿಚಾರವನ್ನು ಯಾರಿಗೂ ನನ್ನ ಅಪ್ಪ ಅಮ್ಮನಿಗೂ ಹೇಳಲಿಲ್ಲ. ಓ, ತಮ್ಮ ಮುಂದೆ ಹೇಳುವಂತಹ ಆಸೆ ನನಗಾಗಿದೆ. ಯಾಕೆ, ನೀವು ಸರ್ವಜ್ಞರಿದ್ದೀರಿ. ಓ ಕರುಣನಿಧಿ ಅವತರಿಸುವ ಸರ್ವಜ್ಞ ನೀನು Thank you.
ಧರಿಸುವ ಸರ್ವಜ್ಞ ನೀನೋ ಪತಿ ಸಾಲ್ವ ನೋಳು ಪೂರ್ವದಲ್ಲಿ ನಾನು ಧರಣಿ ಪತಿ ಸಾಲ್ವ ನೋಳು ಪೂರ್ವದಳು ನಾನು ಬರಿತ ಮನ ಬಿಟ್ಟವನ ಮೆಚ್ಚಿ ಒಲಿದಿಯೇನು ಧರಣಿ ಪತಿ ಸಾಲ್ವ ನೋಳು ಪೂರ್ವದಲ್ಲಿ ನಾನು ಹರಿದಮನ ಬಿಟ್ಟವನ ಮೆಚ್ಚಿ ಒಲಿದೇನೋ ಕರುಣನಿಧಿ ಅವತರಿಸೋ ಸರ್ವಜ್ಞ ನೀನೋ ನಾಲ್ಕು ಶುಕ್ರವಾರ ಕಳೆಯಲ್ಲ ನನ್ನ ಹತ್ರ ಎಷ್ಟು ಮಾತಾಡ್ತಾಳಲ್ಲ ಅಂತ ನಾವು ಯೋಚನೆ ಮಾಡಬಾರ್ದು. ಮಾತು ಇರುವುದು ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ. ಏನೋ ಅಲ್ಪ ಸ್ವಲ್ಪ ನನ್ನ ಹಾಂ ತಾಯಿ ಮನೆಯಲ್ಲಿ ತಂದೆ ಮನೆಯಲ್ಲಿ ಕಲ್ತದನ್ನು ತಮ್ಮ ಮುಂದೆ ಹೇಳುವಂತ. ಸರಿ, ಏನೋ ತಿಳಿಯದವನಲ್ಲಿಯೂ ಮಾತಾಡೋದಕ್ಕೆ ಬಹಳ ಸುಲಭ ಅಂತೆ. ಹಾಂ, ಎಲ್ಲವನ್ನು ತಿಳಿದವನಲ್ಲಿಯೂ ಮಾತನಾಡೋದಕ್ಕೆ ಬಹಳ ಸುಲಭ. ಹೌದು, ಈ ಅರೆಬರೆ ಇದ್ದಾರಲ್ಲ ಹಾಂ ಅವರಲ್ಲಿ ಮಾತನಾಡೋದಕ್ಕೆ ಬಹಳ ಕಷ್ಟ ಅಂತ ಶಾಸ್ತ್ರಗಳು ಹೇಳ್ತದೆ, ನಮ್ಮ ಹಿರಿಯರು ಹೇಳಿದ್ದು. ಸರಿ, ಈ ಮಾತನ್ನು ಯಾಕೆ ಹೇಳ್ತೇನೆ? ಹಾಂ, ಗಣಪತಿ ದೇವರಲ್ಲಿ ಕಲ್ತ್ರಂತೆ ನೀವು. ಹೌದು, ಬೃಹಸ್ಪತಿ ಆಚಾರ್ಯರಲ್ಲೂ ನಿಮ್ಮ ವಿದ್ಯಾಭ್ಯಾಸ ಆಯ್ತಂತೆ. ಆಗಿದೆ. ಹಾಗಾಗಿ ಪ್ರಪಂಚದಲ್ಲಿ ಶ್ರೇಷ್ಠ ಗುರುಗಳು ಅಂತ ಯಾರಿದ್ದಾರೆ? ಹಾಂ, ಅಂಥವರಿಂದ ಕಲಿತಂತಹ ನೀವು ಹಾಂ ಸರ್ವಜ್ಞರು ಅಂತ ನಾನು ಒಪ್ಪಿಕೊಂಡ್ರೆ ಅಪರಾಧ ಏನು ಇಲ್ಲವಲ್ಲ. ನಮ್ಮ ಗುರುಗಳ ಅನುಗ್ರಹ ಅದು. ಅಂತಹ ಸರ್ವಜ್ಞರಲ್ಲಿ ಮಾತನಾಡುವುದು ಸುಲಭ. ಯಾಕೆ? ನಾವು ಹೇಳಿದ್ದನ್ನು ಅರ್ಥ ಮಾಡಿಕೊಳ್ತಾರೆ. ಹೌದು, ನಾವು ಮಾತುಗಳಲ್ಲಿ ಏನನ್ನು ಹೇಳ್ತೇವೆಯೋ ಅದಕ್ಕಿಂತ ಹೆಚ್ಚಿನ ಭಾವವನ್ನು ಗ್ರಹಿಸುವಂತಹ ಆ ಒಂದು ಯೋಗ್ಯತೆ ಅವರಲ್ಲಿರ್ತದೆ. ಹಾಂ, ಅದರ ಜೊತೆಗೆ ಕರುಣಾನಿಧಿ. ಹಾಂ, ನಾವು ಮಾತನ್ನು ಆರಂಭಿಸುವ ಮೊದಲೇ ಹೇಳಬಹುದಾಗಿತ್ತು, ಹೋಗ ಆ ಕಟ್ಟಿಗೆ ಮಾರುವವನಿಗೆ ನಿನ್ನನ್ನು ಮದುವೆ ಮಾಡಿಕೊಟ್ಟಿದ್ದೇನೆ ಹೋಗವನ ಹಿಂದೆ ಅಂತ ಹೇಳಬಹುದಾಗಿತ್ತು. ಹೌದು, ಅಧಿಕಾರ ನಿಮಗಿತ್ತು, ಇಟ್ಟೆದ್ದು ತಂದವರು ನೀವು. ಹೌದು, ಅದನ್ನು ಮಾಡಲಿಲ್ಲ ನೀವು. ಹಾಂ, ಹಾಗಿದ್ರೆ ಕಾಶಿ ದೇಶದ ರಾಜಕುಮಾರಿಯರು ಅನ್ನುವ ನಮ್ಮ ಮೇಲಿರುವಂಥ ಕರುಣೆಯೇ ಅದಕ್ಕೆ ಮೂಲ ಕಾರಣ ಅಂತ ಭಾವಿಸ್ತೇನೆ. ಅವಿವಾಹಿತ ಕನ್ಯೆಯರು ಆ ಅರ್ಹತೆ ಸಾಕು ಕರುಣೆಗೆ, ನೀವು ಅರ್ಹರಿ. ಹೌದಲ್ಲ? ಹಾಂ, ಅಂತಹ ಕರುಣಾನಿಧಿಯಾದಂತಹ ಹಾಂ ಸರ್ವಜ್ಞರಾದಂತಹ ನಿಮ್ಮ ಮುಂದೆ ಹಾಂ ನಾನು ಆವಾಗಲೇ ಹೇಳಿದ ಹಾಗೆ ಹಾಂ ನನ್ನ ತಂದೆ ತಾಯಿಗಳಲ್ಲಿಯೂ ಹೇಳದಿದ್ದಂಥ ಒಂದು ಗುಟ್ಟನ್ನು ಹಾಂ ನಿವೇದಿಸಿಕೊಳ್ಳುವುದಕ್ಕೆ ನನಗೆ ಅವಕಾಶ ಕೊಡಬೇಕು. ಸರಿ, ಯಾಕೆ ತಂದೆ ತಾಯಿಗಳಲ್ಲಿ ಹೇಳಲಿಲ್ಲ ಅಂತ ಕೇಳಿದರೆ ಹಾಂ ಕೆಲವೆಲ್ಲ ಸಮಯದ ಒತ್ತಡದಲ್ಲಿ ಆಗಿ ಹೋಗ್ತದೆ. ಎಲ್ಲವನ್ನು ಎಲ್ಲರಲ್ಲೂ ಹೇಳುವುದಕ್ಕಾಗುವುದಿಲ್ಲ. ಹಾಂ, ಒಂದು ನಾಲ್ಕು ದಿವಸ ಬಿಟ್ಟು ಯೋಚನೆ ಮಾಡಿದರೆ ಹೇಳಬಹುದಿತ್ತೋ ಏನೋ, ಅದರ ಮೊದಲೇ ಬೇರೊಂದೇನೋ ಆಗಿಬಿಡ್ತದೆ. ಹೌದು, ಅಂತಹ ಸ್ಥಿತಿ ನನ್ನ ಜೀವನದಲ್ಲಿ ಬಂದದ್ದು. ಹೇಗೆ? ಇಲ್ಲಿ ವಿವಾಹದ ದಿನ ನಿಶ್ಚಯವಾಯಿತೋ ಇಲ್ವೋ? ಹಾಂ, ಅದರ ಮೊದಲಿನ ದಿನ. ಹಾಂ, ಮದುವೆ ಆಗಿ ಹೋದ್ಮೇಲೆ ಎಲ್ಲಿಗೆ ಹೋಗ್ತೀವಿ, ಅಲ್ಲಿ ಹೇಗೋ ಏನೋ ಯಾರಿಗೆ ಗೊತ್ತು? ಹಾಂ, ಈ ನಮ್ಮ ಸಹಪಾಠಿಗಳು ಅಥವಾ ಸಹಚರಿ ಉಳ್ಳಂತಹ ಸಖಿಯರು ಇವರೆಲ್ಲರ ಜೊತೆ ಇನ್ನೊಮ್ಮೆ ಮಾತನಾಡುವುದಕ್ಕೋ ನೋಡುವುದಕ್ಕೋ ಅವಕಾಶ ಆಗ್ತದೋ ಇಲ್ಲೋ? ಹಾಂ, ಈಗೆಲ್ಲ ನಾಲ್ಕು ಗೋಡೆಗಳ ಮಧ್ಯೆ ಬೆಳೆದಂತಹ ನನ್ನಂತ ಹೆಣ್ಣುಗಳು ಯೋಚಿಸಿದ್ರೆ ತಪ್ಪಲ್ವಲ್ಲ? ಹೌದಪ್ಪ, ಇದು ಬೀಳ್ಕೊಳ್ಳುವ ಸಮಾರಂಭ ಅಲ್ವೇ? ಹೌದು, ಹಾಗಾಗಿ ನನ್ನ ತಂಗಿಯರು ಬಂದಿದ್ರು, ನನ್ನ ಗೆಳತಿಯರನ್ನೆಲ್ಲ ಸೇರಿಸಿಕೊಂಡು ಅಲ್ಲೇ ನಮ್ಮ ವನ ಹೊರಗೆ ವನ ಇದೆ ನಮ್ಮದು. ಹೌದು, ಹೆಚ್ಚು ಸ್ತ್ರೀಯರೇ ಹೋಗುವಂತಹ ಸಂದರ್ಭ ಅದು. ಹಾಂ, ಹಾಗೆಂತ ಅಲ್ಲಿ ಏನು ಹಾಕಿಲ್ಲ, ನಾವು ಸ್ತ್ರೀಯರಿಗೆ ಮಾತ್ರ ಪ್ರವೇಶ ಅಂತ. ಇಡೀ ಅಲ್ಲಿ ಹೋದೆವು, ಜಲಕ್ರೀಡೆ ಆದೆವು, ಹೂಗಳದಕ್ಕೂ ಇತ್ಯಾದಿ ಇತ್ಯಾದಿಗಳು. ಹಾಂ, ಇನ್ನೊಂದು ಯಾವಾಗಲೂ ಏನೋ ಇವತ್ತು ಸಂಪೂರ್ಣ ಈ ಒಡನಾಟದ ಸುಖವನ್ನು ಅನುಭವಿಸುವ ಹಾಂ ಎಂಬುದಾಗಿ ನಾವೆಲ್ಲ ಯೋಚನೆ ಮಾಡಿ ಹಾಂ ಎಲ್ಲ ನಮ್ಮ ಆಟ ಇತ್ಯಾದಿಗಳು ನೀರ ಜಲಕೇಳಿ ಆದ ಮೇಲೆ ಅವಳೊಂದು ಕಡೆ ಹೋದ್ಲು, ಇವಳೊಂದು ಕಡೆ, ನಾನು ಏಕಾಂಗಿಯಾಗಿ ಇನ್ನೊಂದು ಕಡೆಗೆ ಹೋದೆ. ಹಾಂ, ಅಲ್ಲಿಗೆ ಒಬ್ಬ ಪುರುಷನ ಪ್ರವೇಶ ಆಯಿತು. ಹಾಂ, ಹೌದಪ್ಪ, ಅವನಕ್ಕೊಬ್ಬ ಪುರುಷನ ಪ್ರವೇಶ ಆಯಿತು. ನಿಮ್ಮ ಅಪ್ಪ ಶಿಕ್ಷಿಸಿಬಿಟ್ಟನು. ನನಗೂ ಆಶ್ಚರ್ಯವೇ ಆಗಿ ಹೋಯಿತು. ಹಾಂ, ನನ್ನ ತೀರ್ಥರೂಪರ ಆಡಳಿತಕ್ಕೊಳಪಟ್ಟಂತಹ ಪ್ರದೇಶದಲ್ಲಿ ಹಾಂ ಹೆಣ್ಮಕ್ಕಳೇ ಹೋಗುವಂಥ ಒಬ್ಬ ಒಂದು ವನಕ್ಕೆ ಹಾಂ ಒಬ್ಬ ಪುರುಷ ಹೇಗೆ ಬಂದ? ಅದಿ, ನಾನೇ ಸಮಾಧಾನ ಮಾಡಿಕೊಂಡೆ. ಹಾಂ, ಪುಣ್ಯಕ್ಷೇತ್ರ ನಮ್ಮ ಕಾಶಿ ದೇಶ. ಹಾಂ, ಅಲ್ಲಿ ಯಾವುದೇ ಅತ್ಯಾಚಾರ ಅನಾಚಾರ
ಹೋಗಬಾರದಲ್ಲಿ ಹೋಗುವುದು ಇತ್ಯಾದಿ ಆಗದೇ ಇದ್ದಂಥ ಸ್ಥಿತಿ ನಾನು ಹುಟ್ಟಿದಾಗಿನಿಂದ. ಹೌದು, ಹಾಗಾಗಿ ಸ್ವಲ್ಪ ಎಲ್ಲರೂ ಸ್ವಲ್ಪ ನಿರ್ಭೀತರಾಗಿರ್ತಾರೆ, ಇದ್ರು ಇದ್ದಿರಬಹುದಂತ ಈ ಕಲ್ಪನೆ. ಕಾಶಿಗೆ ಕಲಿಯ ಪ್ರವೇಶ ಇಲ್ಲ, ಇಲ್ಲ ನಂಬಿಕೆ. ಹಾಗಾಗಿ ಬಂದಂತಹ ವ್ಯಕ್ತಿ ಯಾರೋ ಬಂದ ನಾನು ಹೋಗುವುದು ಅಂತ ಯೋಚನೆ ಮಾಡುವಾಗ ನನ್ನನ್ನು ಮಾತನಾಡಿಸಿದ. ಹಾ, ನಾನು ಯಾರು ಅಂತ ಅವನೂ ಪ್ರಶ್ನಿಸಿದ. ಹಾ, ಅವನು ಯಾರು ಅಂತ ನಾನು ಪ್ರಶ್ನೆ ಮಾಡಿದೆ. ಹಾ, ಮಾತುಕತೆ ಆದಮೇಲೆ ಗೊತ್ತಾದ್ದು ಸಾಲ್ವಭೂಪತಿ ಬ್ರಹ್ಮದತ್ತ ಅಂತ ಏನು ಹೆಸರಂತೆ ಅವನ. ಹಾ ಹಾ ಹಾ, ಮಾತುಕತೆ ಆದಮೇಲೆ ಹಾ ಮಾತು ಆರಂಭಿಸಿದ್ದು ಅವನೇ. ಹಾ, ನಿನ್ನನ್ನು ನೋಡಿ ನಾನು ಮನಸ್ಸು ಓತಿದ್ದೇನೆ. ಹಾ, ನಿನ್ನನ್ನೇ ವಿವಾಹ ಆಗಬೇಕೆನ್ನುವಂಥ ನಿರ್ಣಯಕ್ಕೆ ಬಂದಿದ್ದೇನೆ. ಹಾ, ಎಲ್ಲ ಓದಿದ್ದಲ್ಲ ಗಾಂಧರ್ವ ವಿವಾಹ ಇತ್ಯಾದಿ ಇತ್ಯಾದಿಗಳು ಅದೆಲ್ಲ ಇರ್ತದೆ ನೋಡಿ ಮನಸ್ಸಲ್ಲಿ ಸುಪ್ತವಾಗಿ. ನನಗೂ ಸತ್ಯ ಹೇಳ್ತೀನಿ, ಅವನ ಮೇಲೆ ಅನುರಾಗ ಉಂಟಾಯಿತು ರೂಪಾನ್ವಿತ. ಹಾಗಾಗಿ ಬಹುಶಃ ಒಪ್ಪಿಗೆ ಮಾತುಕತೆಗಳಾದ ಮೇಲೆ ಹೇಳಿದ ಏನಿದ್ರು ತಂದೆ ತಾಯಿಗಳು ಹೇಳಿದ ಹಾಗೆ. ಹಾ, ಈಗೊಂದು ಪಣ ಉಂಟು. ಹಾ, ಎಲ್ಲರನ್ನೂ ಗೆದ್ದವನೇ ಕೊಡುವುದು ಅಂತ ನಮ್ಮ ಹಿರಿಯರು ತೀರ್ಮಾನ ಮಾಡಿದ್ದಾರೆ. ಹಾ, ಅವಾಗ ಹೇಳಿದ. ಹಾ, ಯಾರಾದ್ರೂ ನನ್ನನ್ನು ಸೋಲಿಸುವಂತಹ ವ್ಯಕ್ತಿ ಈ ಪ್ರಪಂಚದಲ್ಲಿ ಸರಿಯಾದ ಮಾತುಗಳು ಬಂತು. ಹಾ, ಅವನನ್ನು ನೋಡುವಾಗ ಅವನ ಟಿವಿ ಅವನ ಗಾಂಭೀರ್ಯದಿಂದ ಹಾಗಿರಬಹುದು ಅಂತ ನಾನು ಒಪ್ಪಿಕೊಂಡೆ. ಹಾ, ಎಲ್ಲರನ್ನು ಗೆಲ್ಲುವಂಥ ಸಾಮರ್ಥ್ಯ ಖಂಡಿತ ಇವನಲ್ಲಿ ಇರಬಹುದು ಅಂತ ಒಪ್ಪಿಕೊಂಡೆ. ಹಾ, ಹಾಗಾಗಿ ಮತ್ತೆ ಪ್ರಪ್ರಥಮ ಬಾರಿಗೆ ಇಂಥದ್ದೆಲ್ಲ ಅಭ್ಯಾಸ ಇಲ್ಲದೆ ಇದ್ದಂಥ ನಮಗೆ ಹಾ ಮಾತು ಬಂದು ಹೋಯಿತು. ನನ್ನ ತಂಗಿಯರು ಏನು ಬೇಕಿದ್ರು ಮಾಡಲಿ, ನಾನು ನಿನ್ನನ್ನು ಮದುವೆ ಆಗುವುದು. ಹಾ ಅಂತ ಮಾತನಾಡಿಬಿಟ್ಟೆ. ಓ, ಈಗಲೇ ಹೋಗುವ ಅನ್ನ. ಕೊಡೋದು 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 ಸಂಪ್ರದಾಯಸ್ಥ ಮನೆತನ ನಮ್ಮದು, ಕಾಶಿ ದೇಶದ ರಾಜಕುಮಾರಿ ನಾನು, ನೀನು ಕರೆದಾಕ್ಷಣ ನಿನ್ನ ಮುಂದೆ ಬರುವುದಕ್ಕಾಗ್ತದೆ. ಏನಿದ್ರೂ ನಾಳೆ ಸ್ವಯಂವರ ಮಂಟಪದಲ್ಲಿ ನಿನ್ನ ಪರಾಕ್ರಮ ತೋರಿಸುವುದು, ತಂದೆ ತಾಯಿಗಳಿಗೆ ನಮಸ್ಕರಿಸಿ ಅವರ ಆಶೀರ್ವಾದ ಪಡೆದೇನ ಹೋಗುವಂಥದ್ದು ಎನ್ನುವಂಥ ಮಾತನ್ನು ಹೇಳಿದೆ. ಅವನೇ ಅಲ್ಲೋ ಆಮೇಲೆ ನನ್ನನ್ನು ಎದುರಿಸಿ ಯುದ್ಧ ಮಾಡಿದವನು. ಆ ಕಾರಣದಿಂದ ಅವನು ಹೋರಾಟವನ್ನು ಮಾಡಿರಬೇಕು. ಇಲ್ಲದೇ ಇದ್ರೆ ಭರತಖಂಡದಲ್ಲಿ ಪ್ರತಿಯೊಬ್ಬನಿಗೂ ಗೊತ್ತಿದೆ ಸುರ ನರೋರಗ ಮಧ್ಯದಲ್ಲಿ ಭೀಷ್ಮಾಚಾರ್ಯ ಅಂತ ಗೊತ್ತಿದ್ದ ವಿಷಯ ಅದು. ಆ ಕಾರಣದಲ್ಲೇ ಹೊಡೆದಾಡಿದ್ನೋ ಏನು, ಅಥವಾ ಯಾರದು ಒಬ್ಬರೂ ಒಬ್ಬ ವಿರೋಧ ಪಕ್ಷದಲ್ಲಿ ಇಲ್ಲ ಅಂತ ತಿಳ್ಕೊಂಡು ಮುಂದಕ್ಕೆ ಬಂದೋ, ಅದು ಗೊತ್ತಿಲ್ಲ ನನಗೆ. ಸರಿ, ಅದು ಏನೇ ಇರಲಿ, ಇಷ್ಟು ವಿಚಾರ ನಾನು ಯಾಕೆ ಹೇಳಿದ್ದು ಅಂತಂದ್ರೆ, ಚಕ್ರವರ್ತಿಯನ್ನು ಮದುವೆ ಆಗುವಂತೆ ಇವನಿಗೆ ನಾನು ಹೇಳಿದ್ದೇನೆ ಇವಳಿಗೆ. ಹೌದು, ಏನು ಒಪ್ಪಲಿಲ್ಲ ಅಂತ ಹೇಳಿದ್ದಕ್ಕೆ ಹೇಳುದು ನಾನು, ಮೊದಲೇ ಅವನನ್ನು ವಿವಾಹ ಆಗುವುದೆಂಬುದಾಗಿ ನಾನು ತೀರ್ಮಾನ ಮಾಡಿದ್ದೇನೆ. ಈಗ ಸಾಲ್ವನನ್ನು ಮತ್ತೇನಿಲ್ಲ, ಇದ್ದು ಮಾನಸಿಕವಾಗಿ ತೊರೆಯಬೇಕಾದಂಥ ಅವಶ್ಯಕತೆ ಕಾಣುವುದಿಲ್ಲ. ಈ ಅವಶ್ಯಕತೆ ಈಗ ನಿನಗೆ ಹುಟ್ಟುವುದು ನಾನು ವಿವಾಹಕ್ಕೆ ಒಪ್ಪುವುದಿಲ್ಲ ಅಂದಾಗ, ನಿನ್ನ ಕಣ್ಣೆದುರಿನಲ್ಲಿ ನೀನು ಕಂಡಂತ ಅತ್ಯಂತ ಹಿರಿದಾದಂತಹ ಪರಾಕ್ರಮ ನನ್ನದು, ಒಂದು ಕ್ಷಣಕ್ಕಾದರೂ ನನ್ನನ್ನು ಎದುರಿಸಿದವ ಸಾಲ್ವ. ಓ ಸುಂದರಾಂಗಿ ಎಂದ ನುಡಿಯಂ ಕೇಳ್ದು ಗಂಗೆಯ ನಸು ನಗುತ, ಎಂದ ನುಡಿಯಂ ಕೇಳ್ದು ಗಂಗೆಯ ನಸು ನಗುತ, ಸುಂದರಾಂಗಿಯೇ ನಿನ್ನ ಮನದ ಸಂಕಲ್ಪ ಏನಗಂದು ತಿಳಿದಿರೆ, ತರೆನು ನಡೆದ ಕಾರ್ಯಕ್ಕಿನ್ನು ಮುಂದೇನ ಮಾಡ್ಬೋದು, ಸುಂದರಾಂಗಿಯೇ ಕುಲದ ದೈವ ಎಷ್ಟು ಹಿರಿದಾದ್ದು ಅಂತ ನನಗೆ ಹೆಮ್ಮೆ ಆಗುವುದು. ಹೇಗೋ ಬಾಯಿ ತಪ್ಪಿ ಏನಾದರೂ ನನ್ನ ತಮ್ಮನನ್ನು ನೀವು ವಿವಾಹವಾಗಬೇಕು ಎಂಬುದಾಗಿ ಹೇಳಿದ್ದಿದ್ರೆ ಹಳತ್ತು ಏನು ಹೊಸತ್ತೇನು ಒಂದು ಲೆಕ್ಕಾಚಾರ ಇಲ್ಲ, ಮಾಡತಕ್ಕದ್ದು ಅಂತೇಳಿ ಹೇಳಿ. ಆದರೆ ನನ್ನ ಬಾಯಿಯಲ್ಲಿ ನಮ್ಮ ಕುಲದ ಸತ್ಯ ಕುಲದ ದೈವ ಅನಿಸಿದ್ದು, ನೀವು ಮನ ಒಪ್ಪಿ ವಿವಾಹಕ್ಕೆ ಸಿದ್ಧರಾದರೆ ನಾನು ಸಂತೋಷ ಪಡ್ತೇನೆ ಅಂತ ಅಷ್ಟೇ ಹೊರತು ಒತ್ತಾಯದ ಒಂದು ವಾಕ್ಯವನ್ನು ನಾನು ಆಡಲಿಲ್ಲ. ಇಲ್ಲವಲ್ಲ, ಅದಕ್ಕೆ ಹೇಳುವುದು ಪರಂಪರೆಯಲ್ಲಿ ಅನುಸರಿಸಿ
ಒಂದು ಸತ್ವವೋ ಒಂದು ಶಕ್ತಿಯೋ ಅದು ಪ್ರವಹಿಸುತ್ತಾ ಬಂದು ನಮ್ಮನ್ನು ಕಾಪಾಡುತ್ತದೆ ಅಂತ ನೀನು ಬಹಳ ಪ್ರಾಮಾಣಿಕವಾಗಿ ಹೇಳಿದೆ. ಅದು ನನಗೆ ಮೆಚ್ಚುಗೆ. ಅದು ಯಾಕೆ ಅಂತ ನಾನು ಕೇಳುವುದಿಲ್ಲ. ಕೇಳಿದರೆ ಮತ್ತೆ ಅದರಿಂದ ಬಹಳಷ್ಟು ಅನ್ಯಾಯವನ್ನು ನಾನು ಎದುರಿಸಬೇಕಾದೀತು, ಕಠೋರವಾಗಬೇಕಾದೀತು. ಯಾಕೋ ನನ್ನ ತಮ್ಮ ವಿಚಿತ್ರ ವೀರ್ಯನಿಗಿಂತ ಈಗ ಅವನನ್ನು ನಾನು ಹೀಗೆ ತಿರಸ್ಕರಿಸಬಹುದೇ ಎಂಬ ಪ್ರಶ್ನೆಯಲ್ಲಿ ನೀನು ಎನಿಸಿದ್ದಿ. ವಿಚಿತ್ರ ವೀರ್ಯ ಎಂಬಂಥ ಪ್ರಕರಣವನ್ನು ಹೊರಗಿತ್ತು. ನಾವೆರಡನ್ನೂ ಹೊರವಿಟ್ಟು ಯೋಚಿಸಿದಾಗ ಒಂದು ನಿಟ್ಟಿನಲ್ಲಿ ಸರಿ ಸಾಲ್ವ, ನಿನ್ನನ್ನು ವಿವಾಹವಾಗುವುದಿದ್ದರೆ ಅಥವಾ ನೀನು ಈ ರೀತಿ ಮಾತಾಗಿದೆ ಎಂಬುದಾಗಿ ಹೇಳುತ್ತಿದ್ದರೆ ಇಬ್ಬರು ಹುಡುಗಿಯರನ್ನೇ ನಾನು ಕರ್ತಿದ್ದನೋ ಏನು. ಆದರೆ ಈ ರೇಫ ಪ್ರಯೋಗಗಳು ಘಟನೆಯ ನಂತರ ಬರ್ತವೆ. ರೇಫ ಅಂದರೆ ನೀವು ಮೊದಲು ಹೇಳಿದ್ದಿದ್ರೆ ಅಂತಲೂ ಬರ್ತದೆ ನೋಡಿ. ಅವು ಅರ್ಥಹೀನವಾಗಿ ಕೊನೆಯನ್ನು ಹೊಂದುತ್ತವೆ. ಭೀಷ್ಮ ಹೇಳಿದ್ದಿದ್ದರೆ ಬದಲಾಗುತ್ತಿತ್ತು, ನೀನು ಆಡುತ್ತಿದ್ದರೆ ಬದಲಾಗುತ್ತಿತ್ತು. ಹೀಗಾಗಿ ಹೋಯಿತಲ್ಲ ಹರಿದ ನೀರು. ಎಲ್ಲವೂ ನಮ್ಮ ಸಂಕಲ್ಪದಂತೆ ನಡೆಯುವುದಿದ್ರೆ ನಮ್ಮನ್ನು ಮೀರಿದ್ದೊಂದು ಉಂಟು ಅಂತ ನಾವು ಒಪ್ಪಿಕೊಳ್ಳೋದಾದ್ರೆ ಯಾಕೆ? ಈಗ ನಾನು ಯಾವ ಸಂದಿಗ್ಧಕ್ಕೆ ಬಂದಿದ್ದೇನೆ ಗೊತ್ತುಂಟು? ಖಂಡಿತವಾಗಿಯೂ ನೀನು ಅಪರಾಧಿಯಲ್ಲ, ಆದರೆ ನಾನು ಅಪರಾಧಿಯಲ್ಲ. ಇದನ್ನು ಸರಿಗೂಡಿಸುವುದಕ್ಕೆ ಏನಾದರೂ ಮಾಡಬೇಕು. ಆದರೆ ನಾನು ಹಸ್ತಿನಾವತಿಯ ಧರ್ಮ ಈ ಸಿಂಹಾಸನದ ರಕ್ಷಕನಾಗಿ ನಾನೇ ಮಧ್ಯವರ್ತಿ ಆಗಲಾರೆ. ಏನು ಮಾಡುವುದು ಏನು ಮಾಡುವುದು ನನಗೆ ಯೋಚನೆಗೆ ಬಿತ್ತಲ್ಲ ಸ್ವಾಮಿ. ಓ ಚಂದಿರಾನ್ವಯ ದೀಪಗೀಳು ದಯದಿಯು ಸತ್ಯಸಂಧ ನೀನೆಂಬುದಂ ಅರಿತೀರ್ಪೆ ನೀನೆನ್ನ ಎಂದಿಗೈತಳೆನುದ ಮಾರ್ಗವಂ ನೋಡುತ್ತೀಯ ಸಾಲ್ವ ನಲ್ಲಿಗೆ ಕಳುಹಿಸು ಚಂದಿರಾನ್ವಯ ದೀಪ ಕೇಳು ಆಚಾರ್ಯವರ ಅಂಬ ಹೊಸ್ತಿಲ ಮೇಲಿಟ್ಟಂತ ದೀಪ ಒಳಗೂ ಬೆಳಕನ್ನು ಕೊಡ್ತದೆ ಹೊರಗೂ ಬೆಳಕನ್ನು ಕೊಡ್ತದೆ. ಸರಿ, ಯಥಾರ್ಥವಾಗಿ ಅಂತ ಮನೋಸ್ಥಿತಿಯನ್ನು ಬೆಳೆಸಿಕೊಂಡಂತ ಒಬ್ಬ ವ್ಯಕ್ತಿ ಅವನ ಹೃದಯ ದೀಪದ ಹಾಗೆ ಬೆಳಕನ್ನು ಬೀಳುತ್ತದೆ ಅಂತ ಆದ್ರೆ ಅಯ್ಯೋ ಇಲ್ಲಿಯೂ ಸರಿಯಾಗಬೇಕು ಅಲ್ಲಿಯೂ ಸರಿಯಾಗಬೇಕು, ಇಲ್ಲಿಯೂ ಕಡುಕಾಗಬಾರದು ಅಲ್ಲಿಯೂ ಕಡುಕಾಗಬಾರದು ಅಂತ ಯೋಚನೆ ಮಾಡಿದ್ರೆ ಅವನು ನಿಜವಾಗಿ ಒಬ್ಬ ದೀಪದ ಹಾಗಿರ್ತಾನೆ. ಈ ಅತ್ಯಂತ ಕೀರ್ತಿವಂತವಾದಂತಹ ಅತ್ಯಂತ ಬಹುಶ್ರುತವಾದಂತಹ ರಾಜರುಗಳನ್ನೆಲ್ಲ ಹೊಂದಿದಂತಹ ಈ ಚಂದ್ರವಂಶಕ್ಕೆ ದೀಪದಾಗಿರುವವರು ನೀವು ಸರಿ ಎನ್ನುವಂಥ ತೀರ್ಮಾನಕ್ಕೆ ನಾನು ಬಂದಿದ್ದೇನೆ. ಇಲ್ಲದೇ ಇದ್ದಿದ್ರೆ ಆಯ್ತಲ್ಲ ಹಾಳಾಗಿ ಹೋಗುವಂತ ಕೈ ಬಿಡಬಹುದಾಗಿತ್ತು, ಆ ಬಾಯಲ್ಲಿ ಹೇಳಿಯಲ್ಲ ಕೈ ಕೊಡಬಹುದಾಗಿತ್ತು. ನೀವು ಮನಸ್ಸದನ್ನು ಮಾಡುವುದಕ್ಕೆ ಒಪ್ಪುತ್ತಾ ಇಲ್ಲ, ಏನು ಮಾಡಬೇಕೆನ್ನುವಂಥ ತೀರ್ಮಾನಕ್ಕೂ ತಾವು ಬರುವಂತಹ ಸ್ಥಿತಿಯಲ್ಲಿಲ್ಲ. ಅಂತೂ ಇಲ್ಲಿಗೂ ಏನು ತೊಂದರೆ ಆಗಬಾರದು, ಅಂಬೆಗೂ ಕೆಡುಕಾರಬಾರದು ಅಂತ ನಮ್ಮ ಯೋಚನೆ ಉಂಟು ಅಂತ ನಾನು ಅರ್ಥ ಮಾಡಿಕೊಂಡದ್ದು. ಹೌದು, ತಮ್ಮ ಈ ಪರಿಸ್ಥಿತಿಯಲ್ಲಿ ಅದಕ್ಕೊಂದು ದಾರಿಯನ್ನು ನಾನು ಹೇಳ್ತೇನೆ, ಒಂದು ದಾರಿ ನಾನೇ ಹೇಳ್ತೇನೆ. ಹೇಗೆ? ನಮ್ಮೊಳಗಾದಂತಹ ಸಂಭಾಷಣೆ ನಾನು ಹೇಳಿದ್ದೆನಲ್ಲ, ಹೌದು, ಅದನ್ನು ಮತ್ತೆ ಮತ್ತೆ ಮೆಲುಕು ಹಾಕಿದ್ರೆ ನನ್ನಲ್ಲಿ ಮಾತನಾಡುವಾಗ ಅವನಲ್ಲಿ ಕಂಡಂತಹ ಮಿಂಚು ಈಗ ನಾನು ಕಲ್ಪಿಸಿಕೊಳ್ಳೋದು ಸರಿ, ಇದನ್ನೆಲ್ಲ ಮತ್ತೆ ಪುನಃ ನಾನು ಸಿಂಹಾವಲೋಕನ ಮಾಡಿದರೆ ಸ್ಪಷ್ಟವಾಗಿ ನನ್ನ ಮುಂದೆ ಆ ಸಾಲ್ವಭೂಪನ ಚಿತ್ರ ಕಾಣ್ತಾ ಉಂಟು. ಓಹೋ, ಛಾ, ಇಲ್ಲದೇ ಇದ್ರೆ ಭೀಷ್ಮರಲ್ಲಿ ಯುದ್ಧಕ್ಕೆ ಅಂತ ಸಾಲ್ವಭೂಪ ನಿಲ್ಲುವಷ್ಟು ಮತ್ತೆ ವಿಹೀನನೋ? ನಾಲ್ಕು ಏಟು ತಿಂದ, ಯಾಕೆ ತಿಂದ? ಆ ನನ್ನ ಕುರಿತಾದಂಥ ಪ್ರೇಮ ಅವನಲ್ಲಿ ನಿಮ್ಮ ಕೂಡ ಯುದ್ಧ ಮಾಡಿಸಿತು ಅಂತ. ಅಂತಹ ಒಂದು ಅದ್ಭುತವಾದಂತಹ ಓತಪ್ರೋತವಾಗಿ ತೈಲಧಾರೆಯಂತೆ ಹರಿಯುವಂತಹ ಒಂದು ಪ್ರೇಮ ಅವನಿಗೆ ನನ್ನ ಕುರಿತಾಗಿದೆ, ಯಾಕಿದೆ? ನನಗೆ ಆಗಿದೆ ಅವನ ಮೇಲೆ. ಇಲ್ಲದೇ ಇದ್ದರೆ ಅವರಷ್ಟು ಬುದ್ಧಿ ಇಲ್ವ ನನಗೂ?
ನನ್ನ ತಂಗಿಯರಷ್ಟು. ಚಕ್ರವರ್ತಿ ಹೆಂಡತಿ ಆಗುವುದಂದ್ರೆ ಏನು ಯೋಗ ಅದು? ಒಪ್ಪಿಬಿಡಬೇಕಾಗಿತ್ತು ನಾನು. ಆದ್ರೆ ಆ ಸೆಳೆತ, ಆ ಪ್ರೀತಿಯ ಪಾಶ ನನ್ನನ್ನು ಸೆಳೆಯುತ್ತಾ ಉಂಟು. ಸ್ಪಷ್ಟ ಹೇಳ್ತೇನೆ, ಅವನು ತನ್ನ ಅರಮನೆಯಲ್ಲಿ ಸಿಂಹಾಸನದ ಮೇಲೆ ಕುಳಿತಿದ್ರು, ಮನಸ್ಸಲ್ಲಿ ಒಂದೇ ಇರುತ್ತದೆ ಅವನಿಗೆ, ಏನು ಅಂಬಾ ಛಾ, ಅವಳು ನನ್ನ ವಶವರ್ತಿ ಆಗಲಿಲ್ಲಲ್ಲ, ಅವಳು ನನ್ನ ಧರ್ಮಪತ್ನಿಯಾಗಿ ನನ್ನ ಗೊತ್ತಿನಲ್ಲಿ ಕುಳಿತುಕೊಳ್ಳಿಲ್ವಲ್ಲ ವಾಮಾಂಗಿಯಾಗಿ, ಈ ಯೋಚನೆಯಲ್ಲಿ ಅವನು ಇರ್ತಾನೆ ಅಂತ ನನ್ನ ಕಲ್ಪನೆ ಬಹಳ ದಿವಸ ಆಗಲಿಲ್ಲ ನೋಡಿ. ಹಾಗಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುವುದು ಇಷ್ಟೇ, ಏನು ತಂದೆಯವರು ಹೇಳಿದ ಮಾತಿನ ಅರ್ಥವು ಹಾಗೆ ಇರಬೇಕು, ಕೈ ಬಿಡಿದು ಅಂತ ಆದಮೇಲೆ ಮತ್ತೆ ನಿಮಗೆ ಇಷ್ಟ ಬಂದ ಹಾಗೆ ಮಾಡಿ ಅಂತ ಅನ್ನುವಾಗ ನೀವು ನನ್ನ ಮಗಳನ್ನು ಕೋಳಿ ಕೈಕಾಲು ತುಂಡು ಮಾಡಿ ಬಿಸಾಡಿ ಅಂತ ಅರ್ಥ ಇರುವುದಿಲ್ವಲ್ಲ, ಕಣ್ಣಿಗೆ ಕಟ್ಟಿ ಕಾಡಿಗೆ ಬಿಡಿ ಅಂತ ಹೇಳುವ ಅರ್ಥ ಇರುವುದಿಲ್ವಲ್ಲ. ಇಲ್ಲ, ನಿಮ್ಮಂತ ಒಬ್ಬ ಅತ್ಯಂತ ಹೊಣೆಗಾರಿಕೆ ಇರುವಂತಹ ವ್ಯಕ್ತಿ ಅದಕ್ಕೆ ಅನುಚಿತವಾಗಿ ವರ್ತಿಸಿ ಅನ್ನುವಂತಲೋ ನಮ್ಮ ತಂದೆಯವರ ಆ ಮಾತಿನ ಆಶಯ. ಖಂಡಿತ, ಹಾಗಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುವುದಿಷ್ಟೇ, ನನ್ನನ್ನು ಪ್ರೀತಿಯಿಂದ ಆಶೀರ್ವದಿಸಿ ಸಾಲ್ವ ದೇಶಕ್ಕೆ ಕಳುಹಿಸಿಕೊಟ್ರೆ ಆ ಸಾಲ್ವಭೂಪ ನನ್ನನ್ನು ಕಾಯ್ತಾ ಇರ್ತಾನೆ, ಮತ್ತೆ ಪುನಃ ಅವನ ಧರ್ಮಪತ್ನಿ ಆಗುವಂತಹ ಯೋಗ ನನಗೆ ಬರ್ತದೆ, ಅದಕ್ಕೋಸ್ಕರ ವಿಧಿ ಇಷ್ಟನ್ನು ಮಾಡಿದ್ದಾನೆ ಅಂತ ನಾನು ತಿಳ್ಕೊಳ್ತೇನೆ. ಕಳುಹಿಸಿಕೊಡ್ತೀರೋ ಹೇಗೆ? ಗಂಡು ಮತ್ತು ಹೆಣ್ಣಿನ ಮಧ್ಯದ ಆಕರ್ಷಣೆಗೆ ಪ್ರೇಮ ಎಂಬುದಾಗಿ ಹೇಳಿ, ಮೋಹ ಎಂಬುದಾಗಿ ಹೇಳಿ, ಪ್ರೀತಿ ಎಂಬುದಾಗಿ ಹೇಳಿ, ಆಕರ್ಷಣೆ ಎಷ್ಟು ಪ್ರಾಮಾಣಿಕವಾದ್ದು ಅದು ಅವರಿಗೆ ಗೊತ್ತಿದ್ದಷ್ಟು ಹೊರಗಿನವರಿಗೆ ಗೊತ್ತಾಗಲಿಕ್ಕೆ. ಹಾಗಾಗಿ ನೀನು ಎಂದು ಬರುತ್ತಿ ಎಂಬುದಾಗಿ ಕಾತರದಲ್ಲಿ ಅವ ಇರ್ತಾನೆ ಎಂಬಂತಹ ದೃಢತೆಯನ್ನು ನೀನು ಹೊಂದಿದ್ದೆ ನನಗೆ ವಿಶ್ವಾಸ ಇದೆ, ಅದನ್ನು ನಾನು ನಂಬಲೇಬೇಕು. ಆದರೆ ಹಿಂದೆ ನಡೆದ ಘಟನೆಗಳು ಮುಂದಿನದ್ದಕ್ಕೆ ಪಾಠ ಆಗುವೆ. ನಾನು ಅರಿವು ಗೇಡಿಯಂತೆ ವರ್ತಿಸಲಿಲ್ಲ, ಆದರೆ ಸಾಕಷ್ಟು ಅರಿತು ವರ್ತಿಸಲಿಲ್ಲ, ಈಗ ಅರಿತು ವರ್ತಿಸುವೆ. ಅಗ್ರಹಾರದ ಹಿರಿಯ ಶರ್ಮರನ್ನು ಗೌರವದಿಂದ ಒಮ್ಮೆ ಬರಲಿಕ್ಕೆ ಹೇಳಿ. ಆಶ್ಚರ್ಯವಾಯ್ತು, ಬ್ರಾಹ್ಮಣರನ್ನು ಕರೆಯುವುದು ಸಾಮಾನ್ಯ, ಅದು ವೃದ್ಧ ಬ್ರಾಹ್ಮಣ. ಶರ್ಮರು ಅಂತ ನಮ್ಮ ಮನೆತನಕ್ಕೆ ಹೇಳುವುದು ಹೌದು. ಕರೆದವರು ಯಾರು? ಆಚಾರ್ಯರು, ಭೀಷ್ಮಾಚಾರ್ಯರು ಬರಬೇಕು. ಮೊನ್ನೆ ಮೊನ್ನೆ ಕಾಶಿಗೆ ಹೋಗಿ ಬಂದವರು, ಕಾಶಿ ಸಮಾರಾಧನೆ ಏನಾದ್ರು ಮಾಡ್ತಾರೋ ಗೊತ್ತಿಲ್ಲ, ಮದುವೆ ಅಂತ ಆಗುವುದಿಲ್ಲ, ಅವರು ಬೇರೆ ಕಾರ್ಯಕ್ರಮ ಇಟ್ಟುಕೊಂಡಾಗ ಏನು ಕಾಣುವುದಿಲ್ಲ. ಆದರೆ ರಾಜಕೀಯ ಮುಸ್ಸದ್ದೆ ಹೋದವು. ನನಗೊಮ್ಮೊಮ್ಮೆ ಅನಿಸೋದು, ಮದುವೆ ಆಗದೇ ಇದ್ದವರೇ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದರೆ ಒಳ್ಳೆಯದು ಅಂತ. ಮದುವೆ ಆದವರಿಗೆಲ್ಲ ಕೆಲವು ಸಮಸ್ಯೆ ಬರ್ತದೆ, ಆದ್ದರಿಂದ ನಾವು ಸಮಯ ಹಾಳು ಮಾಡೋದು ಬೇಡ. ಹೇಗೂ ಕರೆದಿದ್ದಾರಲ್ಲ, ಅವರನ್ನೇ ಕೇಳೋಣ, ಯಾಕೆ ತಲೆಬಿಸಿ ಮಾಡೋದು? ಸ್ವಾಮಿ ಶರ್ಮರೇ, ಪಾದ ಕಾಣಿಕೆ ಇತ್ತು ಕೈ ಮುಗಿದಿದ್ದೇನೆ. ನನಗೀಗ ಪಾದ ಕಾಣಿಕೆ ತೆಕ್ಕೊಳ್ಳುವಷ್ಟು ತಾಳ್ಮೆ ಇಲ್ಲ. ಏನದು ಪಾದ ಕಾಣಿಕೆ? ಈ ಫಲ ಸಮಾರಂಭ ಇದೆಲ್ಲ ನನಗೆ ಬೇಸರ ಆಗಿ ಹೋಗಿ. ಹೌದಪ್ಪ, ನಮ್ಮ ಬ್ರಾಹ್ಮಣರಲ್ಲಿ ಕೆಲವರಲ್ಲ ಏನು ಹೇಳೋದು, ಏನು ಅದನ್ನೇ ನೋಡೋದು, ಏನು ತಂದಿದ್ದಾನವ ಅಂತ. ಅದಕ್ಕೆ ನಾನೆಲ್ಲ ಬಿಟ್ಟಿದ್ದೇನೆ. ಹೌದ? ಆಮೇಲೆ ನಿಮಗೆ ಬಾಯಾರಿದ ಅಂತ ಕೇಳುವವರು ಇಲ್ಲ. ಇಲ್ಲ ಇಲ್ಲ, ನೀವು ತನ್ನ ಫಲಪುಷ್ಪಗಳನ್ನು ತಿನ್ಲಿಕ್ಕೆ 10 ಜನ ಇದ್ದಾರೆ. ಹೌದು ಹೌದು ಸ್ವಾಮಿ, ನಾನು ಹಾಗಲ್ಲ, ನಾನು ಯಾವತ್ತೂ ನಿಮಗೆ ಕಡಿಮೆ ಮಾಡಿದವಲ್ಲ. ನಾನು ಹೇಳಿದ್ದೇನಲ್ಲ, ಹಸ್ತಿನಾಪುರದಲ್ಲಿ ಭೀಷ್ಮಾಚಾರ್ಯರು ಇರುವವರೆಗೆ ಯಾರಿಗೂ ಸಮಸ್ಯೆ ಇಲ್ಲ. ಈಗ ನನಗೊಂದು ನಿಮ್ಮಿಂದ ಉಪಕಾರ ಆಗಬೇಕು. ನಾನು ಇರುವುದೇ ಅದಕ್ಕೆ. ಹೌದು, ಅಂದರೆ ಒಂದು ಮದುವೆ ಆಗಲೇಬೇಕು ಅಂತ ಆಗಿದ್ವಿ. ನೀವು ನನಗೆ 3 ಮದುವೆ ಆಗಿದೆ. ಒಂದೇನೇ ಮದುವೆ ಆಗಿ 2 ಹೆಣ್ಣು ಮಕ್ಕಳು ಆಯ್ತು.
ಹೆಂಡತಿ ಸತ್ತೋದು. ಎರಡನೇ ಮದುವೆ ಅದೇ, ಅದರಲ್ಲಿ ಎರಡು ಹೆಣ್ಣು ಮಕ್ಕಳೇ, ಅವಳು ಸತ್ತೋದು. ನನ್ನ ನಂತರಕ್ಕೊಬ್ಬ ಬೇಕಲ್ಲ, ಬೇಕು ನನ್ನ ಕಾರ್ಯಕ್ರಮ ಅಲ್ಲ ಮಾಡ್ಲಿಕ್ಕೆ. ಹೌದ, ಹಾಗೆ ಮೂರನೇ ಮದುವೆಯಲ್ಲಿ ಒಬ್ಬನೇ ಮಗ ಸಾಕು. ಉಪನಯನ ಎಲ್ಲ ಮಾಡಿ ಈಗ ಒಂದು ಹಂತಕ್ಕೆ ಬಂದಿದ್ದ ನಾವು, ಎಲ್ಲ ಕಾರ್ಯಕ್ರಮಕ್ಕೂ ಅವನನ್ನು ಕರೀತಾರೆ. ನನಗೆ ಎಲ್ಲದಕ್ಕೂ ಹೋಗ್ಲಿಕ್ಕೆ ಆಗುದಿಲ್ಲ, ನಾನೀಗ ಹೊಸ ಊರಿಗೆಲ್ಲ ಹೋಗುದಿಲ್ಲ, ಹೊಸ ಬೇಟೆಗೆಲ್ಲ ನಾನು ಹೋಗುದ ಬಿಟ್ಬಿಟ್ಟಿದೆ ಸ್ವಾಮಿ. ಏನಿದ್ರು ನಮ್ಮ ಮನೆ ಅಷ್ಟೇ. ಈಗ ಮದುವೆ ಆಗಬೇಕು ಅಂದ್ರೆ ನೀವಾಗಲಿ ನಿಮ್ಮ ಮಗ ಆಗಲಿ ಮದುವೆ ಆಗಬೇಕು ಅಂತಲ್ಲ. ನನಗೆ ಮೂರು ಮದುವೆ ಆದರೆ ನಾನು ನೂರು ಮದುವೆ ಮಾಡಿಸಿದ್ದೇನೆ. ಹೌದು, ಒಂದು ಸಾವಿರದ ಮೇಲೆ ಮದುವೆಯಲ್ಲಿ ಉಂಡಿದ್ದೇನೆ. ಹೌದು, ನನಗೆ ಈಗ ಮದುವೆ ಅಂದರೆ ಅದು ಬೇಜಾರಾಗಿ. ಅಲ್ಲ ಬೇಜಾರು, ಹಾ ಈಗ ಸಂದಿಗ್ಧತೆಗೆ ನಾನು ಮುಟ್ಟಿದ್ದು ಹೇಗೆ ಗೊತ್ತು? ಹೇಗೆ? ಮೊನ್ನೆ ಒಂದು ಅವಸರದ ಕಾರ್ಯದಲ್ಲಿ, ಹೌದು, ಕಾಶಿಯಲ್ಲಿ ಆಗುವಂತಹ ಒಂದು ವಿವಾಹ ಮಂಟಪಕ್ಕೆ ನಾನು ಹೋಗಿ ಆ ವಿವಾಹ ಸಿದ್ಧತೆಯನ್ನು ಮುರಿದು ಮೂವರು ರಾಜಕುಮಾರಿಯರನ್ನು ನಾನು ಆ ಸ್ಥಾನಕ್ಕೆ ಕರೆತಂದೆ. ಈ ಮೂರು ನನಗೂ ಮುಖ್ಯ, ನನಗೂ ಮೂರು, ನೀನು ತಂದದ್ದು ಮೂರು. ಹೌದು, ಒಳ್ಳೆದಾಯ್ತು, ಒಳ್ಳೆದಾಯ್ತು, ಒಳ್ಳೆದಾಯ್ತು. ಅಂದ್ರೆ ನಿಮಗೆ ಗೊತ್ತಿದೆಯಲ್ಲ ನನ್ನ ತಮ್ಮ ವಿಚಿತ್ರ ವೀರ್ಯ ಮದುವೆ. ವಿಚಿತ್ರ ವೀರ್ಯ ಇದ್ದಾನೆ, ವಿವಾಹ ಮಾಡಿಸುವ ಅಂತ ವ್ಯವಸ್ಥೆಯಲ್ಲಿ ತಂದದ್ದು. ಅಪ್ಪನಿಗೆ ಮದುವೆ ಮಾಡಿಸಿದವರು ನೀವು. ಹೌದು, ಇನ್ನು ತಮ್ಮನಿಗೆ ಮದುವೆ ಮಾಡಿಸುವ ಪೂರ್ಣ ಹಕ್ಕುಂಟು. ಈಗ ಏನಾಗಿದೆ ಮಧ್ಯದಲ್ಲಿ ಅಂದ್ರೆ ಏನಾಗಿದೆ, ತಮ್ಮನನ್ನು ವಿವಾಹವಾಗುವುದಕ್ಕೆ ಇಬ್ಬರು ಕುಮಾರಿಯರು ಒಪ್ಪಿಕೊಂಡಿದ್ದಾರೆ. ಮತ್ತೆ ಇನ್ನೆಂತ ಸಮಸ್ಯೆ? ಅಲ್ಲ, ಒಂದಕ್ಕೆ ಎರಡಾಯ್ತಲ್ಲ. ಅದು ಅಂದ್ರೆ ನಮ್ಮ ಮನೆ ಮದುವೆ ಅಂತ ಹೇಳಿದ್ರೆ ಹಾಗೆ ಇವತ್ತು ನೋಡಿ ನಾಳೆ ಮುಹೂರ್ತ ಇಟ್ಟು ನಾಳೆ ಮದುವೆ ಆಗುವಂತದ್ದಲ್ಲ, ಅದಕ್ಕೆ ನಿಮ್ಮಲ್ಲಿಗೆ ಬರುದು. ಅದು ಪೂರ್ವ ತಯಾರಿ ಅಲ್ಲ ಬೇಕು, ಅದು ಬಹಳ ವ್ಯವಸ್ಥಿತವಾಗಿ ದೊಡ್ಡ ಮಟ್ಟಿನಲ್ಲಿ ಆಗುತ್ತೆ. ಅಯ್ಯೋ, ಆದ್ರೆ ಇನ್ನೊಬ್ಬಳಿಗೆ ಒಂದು ವ್ಯವಸ್ಥೆ ಆಗಬೇಕು. ಹಾ ಹಾ, ಮೂರರಲ್ಲಿ ಎರಡು ಹೋಗಿ ಒಂದು ಉಂಟಲ್ಲ. ಹೌದು, ಹಾ ಅವಳೇನು ಆ ಸಾಲ್ವನನ್ನು, ಬ್ರಹ್ಮದತ್ತ ಸಾಲ್ವನು, ಸೌಭದೇಶದವನು, ಹೌದು ಅವನನ್ನು ವಿವಾಹವಾಗುವಂತಹ ಇಂಗಿತವನ್ನು ವ್ಯಕ್ತಪಡಿಸಿದ್ದಾಳೆ. ಈಗಿನ ಕಾಲದಲ್ಲಿ ನಾವು ಏನು ಹೇಳುವುದಕ್ಕೂ ಆಗುವುದಿಲ್ಲ. ಹೆಣ್ಣು ಮಕ್ಕಳ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವುದೇ ಕಷ್ಟ. ಮೊನ್ನೆ ನಮ್ಮ ತಮ್ಮನ ಮಗಳಿಗೆ ಹಾಗಾಯ್ತು. ಹೌದು, ಪಕ್ಕದ ಮನೆ ಹುಡುಗರೊಟ್ಟಿಗೆ ಹೋದ್ದು ಸ್ವಾಮಿ. ಈಗ ಜಾತಿ ನೀತಿ ಪ್ರೀತಿ ಅದು ಏನೇನೋ ಎಲ್ಲ ತೀತಿಯಲ್ಲೇ ಬರ್ತದೆ. ಈಗ ನಮಗಂತೂ ಸತ್ಯಕ್ಕಾದ್ರೆ ಇದರ ಬಗ್ಗೆ ಮಾತಾಡಲಿಕ್ಕೆ ಹಕ್ಕಿಲ್ಲ, ಯಾಕಂದ್ರೆ ನಾವು ರಾಕ್ಷಸ ಕನ್ಯೆಯನ್ನು ನಮ್ಮ ವಂಶಕ್ಕೆ ಸೇರಿಸಿಕೊಂಡಿದ್ದೇವೆ. ಹೌದು, ಬ್ರಾಹ್ಮಣ ಕನ್ಯೆಯನ್ನು ನಮ್ಮ ವಂಶಕ್ಕೆ ಸೇರಿಸಿಕೊಂಡಿದ್ದೇವೆ. ಹೌದು, ಹಾಗಾಗಿ ನಾವು ಜಾತೀಯತೆ ಮಾತಾಡಿದ್ರೆ ನಿಮಗೆ ಎಷ್ಟು ಜಾತೀಯತೆ ಉಂಟು ಅಂತ ಚಂದ್ರವಂಶದ ಮೇಲೆ ಬೇರೆಯವರು ಹೇಳ್ತಾರೆ. ಹೌದು, ಬೇಡ ಬೇಡ. ಈಗ ಅವಳು ಒಪ್ಪಿದ್ದಾಳೆ, ಹಾಗಾಗಿ ಒಮ್ಮೆ ಅವಳ ಅಭಿಪ್ರಾಯದಂತೆ ಅವಳನ್ನು ಇಲ್ಲಿಂದ ಸಾಲ್ವನಲ್ಲಿಗೆ ಒಂದು ಮುಟ್ಟಿಸುವುದಕ್ಕೆ ಒಳ್ಳೆ ಹೊಣೆಗಾರಿಕೆಯನ್ನು ಹೊರಬಲ್ಲ ವ್ಯಕ್ತಿ ಆಗಬೇಕು ಅಂತ ನಿಮ್ಮನ್ನು ಕರೆದ ಇವಳು. ಇವಳೆ ಇವಳೆ ಓ ಇವಳೆ ಹೌದು, ಚಂದ ಇದ್ದಾಳೆ ಅವಳು. ಅಲ್ಲ, ಹೆಸರು ಅಂಬಾ. ಹೌದಾ? ಹೌದು, ನಮ್ಮಲ್ಲಿ ಸುಮಾರು ಉಂಟು ಅಂಬಾ ಅಂಬಾ ಅಂತ. ಅಲ್ಲ, ಲಲಿತಾ ಅಂಬಾ ಎಲ್ಲ ಅಂಬಾ ಅಂಬಾ ಕೊನೆಗೊಂದು ಅಂಬಾ ಅಂತ. ಹೌದು, ಯಾಕಂದ್ರೆ ಜಗಜ್ಜನನಿಯಾದಂತಹ ಅನ್ನಪೂರ್ಣೆಯನ್ನು ಇವಳಲ್ಲಿ ಕಾಣುವುದು, ಅದು ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ. ಹೌದು ಹೌದು, ಹಾಗಾಗಿ ಇವಳನ್ನು ಅತಿ ಜಾಗ್ರತೆಯಿಂದ ಅಯ್ಯೋ ಆದಷ್ಟು ಬೇಗನೆ ಆ ಸಾಲ್ವನಲ್ಲಿಗೆ ಹೋಗಿ ತಲುಪಿಸಿ ನೀವು ಬರಬೇಕು. ನೀವು ಹೇಳಿದ ಮೇಲೆ ನನಗದು ಅಪ್ಪಣೆಯೂ ಹೌದು, ನನಗದು ಒಂದು ಕ್ರಮವೂ ಹೌದು. ಹೌದಪ್ಪ, ಮತ್ತೆ ರಾಜನೀತಿ ನಿಮ್ಮ ಅಪ್ಪಣೆ ಅಂದರೆ ನಾವು ಅದನ್ನು ಶಿರಸ ವಹಿಸ್ಬೇಕು. ಸರಿ, ಆದೀತು, ಇವಳನ್ನು ಕರ್ಕೊಂಡು ಹೋಗ್ಬೋದು. ನೀವೇ ಒಂದು ಎರಡು ಮಾತಾಡಿ, ಅವಳ ಥರ ಸ್ವಲ್ಪ ಮಾತಾಡಬೇಕು. ಹೌದು, ಹಾಗೆ ಕರ್ಕೊಂಡು ಹೋಗುದು ಹೇಗೆ ಅಲ್ವೋ, ಸುಮಾರು ದೂರ ಹೋಗ್ಲಿಕ್ಕೆ ಉಂಟು. ಮತ್ತೆ ಇವಾಗಲ ಸ್ವಲ್ಪ ಮಾತಾಡಿ ಅಭ್ಯಾಸ ಮಾಡಿದ್ರೆ ಹೌದು ದಾರಿಯಲ್ಲಿ ಅನುಕೂಲ. ಆದೀತ 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 ಅಲ್ಲ ಆದಿ ಅಂಬೆ ಸ್ವಾಮಿ. ನಾನು ಅಂಬೆ ಅಂತ ಹೇಳಿದ್ದು, ಅಂಬ ಅಂತ ಕರೆದಿಲ್ಲ. ನಮ್ಮ ತವರು ಮನೆಯಲ್ಲಿ ಆ ನಮಗೆ ಹಿರಿಯರಿಂದ ಪಾಠ ಆಗಿದೆ. ಆ ಭೂಸುರರನ್ನು ಕಂಡಾಗ ಅವರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆಯಬೇಕು ಅಂತ. ಹಾಗಾಗಿ ನಿಮಗೆ ನಮಸ್ಕರಿಸಿದ್ದೇನೆ, ಬೆನ್ನು ಬಗ್ಗಿಸಿ ನಮಸ್ಕರಿಸಿದ್ದೇನೆ, ಕಲ್ಯಾಣವಾಗಲಿ ಅಂತ ಒಂದು ಆಶೀರ್ವಾದ ಮಾಡಿದರೆ ಒಳ್ಳೆಯದಿತ್ತು. ಆದಷ್ಟು ಬೇಗ ಶುಭ ಮುಹೂರ್ತದಲ್ಲಿ ನೀನು ಅಪೇಕ್ಷಿಸಿದಂತಹ ಪುರುಷನೊಟ್ಟಿಗೆ ನಿನಗೆ ಮದುವೆ ಆಗಬೇಕು. ನಾನು ನನ್ನ ಎರಡು ಕಣ್ಣಲ್ಲಿ ನೋಡಬೇಕು, ಬೇರೆ ಕಣ್ಣು ಬೇಡ. ನನಗೆ ಸಂತೋಷವಾಗಿದೆ, ಆಚಾರ್ಯರಿಂದ ನಾವು ಅಪ್ಪಣೆಯನ್ನು ಪಡ್ಕೊಂಡಿದ್ದೇವೆ.
ನಾವು ಹೋಗುವುದು ಅಂತ ತೀರ್ಮಾನ ಆಗಿದೆ. ನನಗೆ ಈಗ ದಾರಿ ಒಮ್ಮೆ ಯೌವನದಲ್ಲೆಲ್ಲ ಹೋದ್ದುಂಟು, ಈಗ ನನಗಷ್ಟು ದಾರಿ ಪರಿಚಯ ಅಂತ ಗೊತ್ತಿಲ್ಲ. ಸ್ವಲ್ಪ ನೀನು ದಾರಿಗೂ ಸಹಾಯ ಮಾಡು, ನಾವು ಒಟ್ಟಿಗೆ ಹೋಗೋಣ. ಒಂದು ಕ್ಷಣದಲ್ಲಿ ನಿಮ್ಮನ್ನೊಂದು ಸಲ ನೋಡಿಬಿಡ್ತೇನೆ ನಾನು. ಆವಾಗ ನೋಡಲಿಲ್ಲ ಅಂತ ಅಲ್ಲ, ಯಾಕೆ ಯಾಕೆ ನನಗೆ ಅತ್ಯಂತ ಅವಸರವಾಗಿ ಕಾಶಿ ದೇಶಕ್ಕೆ ಹೋಗಬೇಕು. ಅತ್ಯಂತ ಹಿರಿಯರಾಗಿ ನೀವು ಕಾಣ್ತೀರಿ. ಹೌದು. ಈ ಎಳೆ ಹುಡುಗಿಯನ್ನು ಸುರಕ್ಷಿತವಾಗಿ ಕಾಶಿ ದೇಶವನ್ನು ತಲುಪಿಸುವಲ್ಲಿ ತಾವು ಯಶಸ್ವಿಯಾಗಬಲ್ಲಿರೋ ಎಂಬುದಾಗಿ ನಾನೇ ಒಂದು ನಿರ್ಧಾರ ಮಾಡಬೇಕಲ್ಲ. ಹೌದು. ಹಾಗೆ ನೋಡಿ ನಿಮ್ಮನ್ನು ನಿರ್ಧಾರ ಮಾಡಿದ್ದೆ ನಾನು. ಖಂಡಿತ ನನ್ನನ್ನು ದಡ ಮುಟ್ಟಿಸುವಿರಿ ನೀವು ಎನ್ನುವಂತ ವಿಶ್ವಾಸ ನನಗಾಗಿದೆ. ಹಾಗಾಗಿ ನಾನಲ್ಲ, ಸ್ವಲ್ಪ ಜೋರಿನಲ್ಲಿ ಹೋಗಬೇಕು. ಹೌದು. ನೀವು ಕರ್ಕೊಂಡು ಹೋಗ್ಬೇಕು ನನ್ನ ಮುಂದೆ ಮುಂದೆ. ಹೌದು ಹೌದು. ಹೋಗುತ್ತಾ ಹೋಗುತ್ತಾ ಮಾತಾಡೋಣ ನಾವು. ಹಾಗಾದ್ರೆ ಹೋಗೋಣ ಹೋಗೋಣ. ನಡೆಯಲಾರೇನು ಕೇಳೆ ಮಾನಿನಿ ಒಳ್ಳೆ ಓಡುತ್ತಿದ್ದೆ, ಒಳ್ಳೆ ಆಟವನ್ನು ಆಡುತ್ತಿದ್ದೆ, ಎಲ್ಲ ಮಾಡಿದ್ದೀನಿ ನಾನು. ಚಿಕ್ಕ ಪ್ರಾಯದಲ್ಲಿ ಎಂತೆಂತ ವೇಷ ಎಲ್ಲ ಹಾಕಿದ್ದೇನೆ ಗೊತ್ತಾ ನಾನು? ಹೋ ಹೋ, ವೇಷಧಾರಿ ನೀವು. ನಾನು ಕುಣಿದ್ರೆ ತಕ್ಕ 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 ಮರ ಹತ್ತಿದವ ನಾನು, ಅಡಿಕೆ ಮರಕ್ಕೆ ಹತ್ತಿ ಅಡಿಕೆ ಕಿತ್ತವ ನಾನು. ತಪ್ಪು ಭಾವಿಸಬಾರದು. ತೆಂಗಿನಕಾಯಿ ಕಿತ್ತವ ನಾನು? ಅಲ್ಲ, ತಪ್ಪಾಗಿ ಭಾವಿಸಬಾರದು. ಏನು ವೇಷ ಆಗ್ತಿದೆ ಅಂದ್ರಲ್ಲ. ಹೌದು. ಈ ವೇಷಧಾರಿಗಳನ್ನೆಲ್ಲ ನೋಡಿದ್ರೆ ಅವರು ನಿಜವಾದ ಜೀವನದಲ್ಲಿ ಸತ್ಯ ಮಾತಾಡ್ತಾರಂತ ನಮಗೆ ಪಕ್ಕ ಗೊತ್ತಾಗುತ್ತೆ. ನನ್ನ ಯೌವನದಲ್ಲಿ ಏನೆಲ್ಲ ನಾನು ಮಾಡಿದ್ದೇನೆ ಗೊತ್ತಾ? ನಾನು ಲಾಡು ಮಾಡಿದರೆ, ಲಾಡು ಮಾಡಿದರೆ ಒಂದೇ ಒಂದು ಲಾಡು ಉಳಿಯುವುದಿಲ್ಲ. ಅಷ್ಟು ರುಚಿ, ಅಷ್ಟು ರುಚಿ. ಪಾಕ ತಜ್ಞ, ಶಿಕ್ಷಣ ತಜ್ಞ, ವೇದ ವೇದ ಎಲ್ಲ ಕಲ್ತಿದ್ದೇನೆ ನಾನು. ನಾಲ್ಕು ವೇದ ಬಾಯಿ ಪಾಠ. ನಮಗೆ ವೇ ಮೂ ಅಂತ ಒಂದು ಮೊದಲು ಹಾಕ್ತಾರೆ, ವೇ ಮೂ ಶರ್ಮರು ಅಂತ. ಅಷ್ಟೆಲ್ಲ ಉಂಟು. ಈಗ ಏನಾಗಿದೆ,